ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಹೊಳೆ ಮೀನು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೀನನ್ನು ಕ್ಲೀನ್ ಮಾಡಿಕೊಂಡು ಮಧ್ಯ ಮಧ್ಯ ಕಟ್ ಮಾಡಿಟ್ಕೊಂಡಿದ್ದೀವಿ, ಮಸಾಲೆ ಎಲ್ಲ ಚೆನ್ನಾಗಿ ತಾಗೋದಕ್ಕೋಸ್ಕರ. ಹೊಳೆ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿರೋದು, ಫಸ್ಟ್ ಟೈಮ್ ತಿಂದಿರೋದು. ಲೈಫಲ್ಲಿ ಒಂದು ಸತಿನಾದರೂ ಈ ಥರ ಫಿಶ್ ಫ್ರೈ ತಿನ್ನಲೇಬೇಕು. ಫಸ್ಟಿಗೆ ನಾನು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆ. ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ತೊಗೊಂಡಿರೋದು. ಅದನ್ನು ಕ್ಲೀನಾಗಿ ಈ ಕಾರ್ನ್ಫ್ಲೋರ್ಗೆ ಮಿಕ್ಸ್ ಮಾಡಬೇಕು. ಅದು ಹಸಿಮೆಣಸು ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಇದಾದ ನಂತರ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ತಿನ್ನೋ ಹಂಗಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಸ್ಪೂನ್ ಹಾಕಿರ್ತೀನಿ. ಅದಾದ ನಂತರ ಲಾಸ್ಟಿಗೆ ಒಂದ್ಸತಿ ಖಾರ ಎಲ್ಲ ನನ್ನ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಖಾರದ ಪುಡಿನ ನಾನು ಆ್ಯಡ್ ಮಾಡ್ತೀನಿ. ಇವಾಗ ಜಸ್ಟ್ ನಾನೊಂದು 2.5-3 ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ 1 ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಕಾರ್ನ್ಫ್ಲೋರ್ ಏನಕ್ಕೆ ಹಾಕೋದಂತ ಹೇಳಿದ್ರೆ, ನಾವು ಆಯಿಲಲ್ಲಿ ಫ್ರೈ ಮಾಡುವಾಗ ಈ ಮಸಾಲೆ ಸಪ್ರೇಟ್ ಆಗುತ್ತೆ, ಫಿಶ್ಶೇ ಸಪ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ಬೈಂಡಿಂಗಿಗೋಸ್ಕರ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದು. 1 ಸ್ಪೂನ್ ಅರಶಿನ ಹಾಕ್ಕೊಳ್ಬೇಕು. ನಾನ್ ವೆಜ್ಜಿಗೆ ಅರಶಿನ ಕಂಪಲ್ಸರಿ. ಅರಶಿನ ಪುಡಿ ಹಾಕ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಅರಶಿನ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ನಿಮಗೆ ಆವಾಗಲೇ ತೋರಿಸಿದೆ ಅಲ್ಲ, ಅಷ್ಟಕ್ಕೆ ಮಾತ್ರ ನಾನು ಈ ಮಸಾಲೆನ ಪ್ರಿಪೇರ್ ಮಾಡ್ಕೊತಾ ಇರೋದು. ಎಟ್ ಫೈನಲಿ ನಾನು ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸವನ್ನು ಹಾಕ್ಕೊಳ್ಳೋದ್ರಿಂದ ಮೀನು ಫ್ರೈಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಘಮ ಬರುತ್ತೆ. ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ, ಅದಕ್ಕೋಸ್ಕರ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ 1 ನಿಂಬೆ ಹಣ್ಣನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಆ್ಯಡ್ ಮಾಡಿ ಆಗಿದೆ. ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಎಷ್ಟು ಗಟ್ಟಿ ಗಟ್ಟಿ ಬರುತ್ತೆ. ಚೆನ್ನಾಗಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಟೇಸ್ಟ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ 1 ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಕ್ಲೀನಾಗಿ ನೀವು ಮಿಕ್ಸ್ ಮಾಡಬೇಕು, ಇಲ್ಲ ಅಂತೇಳಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದು ಆಲ್ಮೋಸ್ಟ್ ಕಲಸ್ಕೊಂಡಾಗಿದೆ. ಇವಾಗ ನಾನು ಒಂದೊಂದೇ ಫಿಶನ್ನು ಹಾಕ್ಕೊಂಡು ಈ ಮಸಾಲೆನ ತುಂಬ ಚೆನ್ನಾಗಿ ಹಚ್ಕೊಳ್ತೀನಿ. ನೋಡಿ, ಆ ಥರ ಮಧ್ಯ ಮಧ್ಯದಲ್ಲಿ ಕೊಯ್ಕೊಳ್ಳೋದ್ರಿಂದ ನೀವು ಏನು ಮಸಾಲೆ ಹಾಕಿರ್ತೀರ ಆ ಮಸಾಲೆ ಮೀನಿನ ಒಳಗಡೆ ಎಲ್ಲ ಹೋಗ್ಬಿಟ್ಟು ಫಿಶ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಕ್ಲೀನಾಗಿ ಎಲ್ಲ ಕಡೆಯೂ ಫಿಶ್ಶಿಗೆ ಮಸಾಲೆನ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಒಳಗಡೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ನಾನಿದು ತವಾ ಫ್ರೈ ಮಾಡೋದು, ಡೀಪ್ ಫ್ರೈ ಮಾಡೋದಿಲ್ಲ. ಸಾಮಾನ್ಯಕ್ಕೆ ಈ ಹೊಳೆ ಮೀನಲ್ಲಿ ತುಂಬ ವೆರೈಟೀಸ್ ಇದೆ. ನಾನಿವಾಗ ತೊಗೊಂಡಿರೋದು 4 ವೆರೈಟೀಸ್ ಫಿಶನ್ನು ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಲೈಫಲ್ಲಿ ಒಂದು ಸತಿನಾದರೂ ಇಂಥ ಮೀನು ಫ್ರೈ ನೀವು ತಿನ್ನಲೇಬೇಕು.
ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ರುಚಿಯಾಗಿ ಬರುತ್ತೆ ಅಂತ ಹೇಳಿ. ನಿಜವಾಗ್ಲೂ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬಾ ರುಚಿಯಾಗಿ ಬಂದಿತ್ತು. ನೋಡಿ, ನಾನು ಫಸ್ಟಿಗೆ ಹಚ್ಕೊಂಡಿದ್ದು ಮೀನೇ ಬೇರೆ ವೆರೈಟಿದು, ಇದು ಬೇರೆ ವೆರೈಟಿದು. ನೋಡಿ, ನಾನು ಹೀಗೆ ಎಲ್ಲ ಮೀನುಗಳಿಗೂ ಚೆನ್ನಾಗಿ ಎರಡೂ ಸೈಡು ಮತ್ತು ಒಳಗಡೆ ಫುಲ್ಲು ಹಚ್ಕೊಂಡಿದ್ದೀನಿ. ಇವಾಗ ನಾನು ಫುಲ್ ಎಲ್ಲ ಮೀನುಗಳಿಗೂ ಹಚ್ಕೊಂಡಾಗಿದೆ. ಇದನ್ನು ಮ್ಯಾರಿನೇಷನ್ಗೆ ಇಡ್ತೀನಿ. ಅಟ್ಲೀಸ್ಟ್ 1 to 2 hours ನೀವು ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಫ್ರಿಜ್ಜಲ್ಲಿಟ್ಟರೆ ತುಂಬ ಒಳ್ಳೆಯದು, ಇಲ್ಲ ಅಂತೇಳಿದರೆ 1 to 2 hours ನೀವು ಮಾಡ್ಕೊಳ್ಬೇಕು. ಇವಾಗ ತವಾಕ್ಕೆ ಆಯಿಲ್ ಹಾಕ್ಕೊಂಡು ನಾನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ನೀವು ಫಿಶನ್ನು ಇದಕ್ಕೆ ಹಾಕಬೇಕಾಗತ್ತೆ. ತವಾ ಬಿಸಿ ಆಗಿದೆ. ನಾನು ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಫಿಶನ್ನು, ಒಂದೊಂದೇ ಫಿಶನ್ನು ತವಾಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಮಾನ್ಯಕ್ಕೆ ಹೊಳೆಗಳಲ್ಲಿ ಬಲೆ ಹಾಕಿ ಹಿಡಿತಾರೆ. ನಾವು ತರಬೇಕಾದ್ರೆ ಫಿಶ್ಶು ಜೀವ ಇತ್ತು, ಕೆಲವೊಂದೊಂದು ಫಿಶ್ಶು ಅಷ್ಟು ಫ್ರೆಶ್ ಆಗಿತ್ತು. ಅಷ್ಟು ಫ್ರೆಶ್ ಆಗಿರೋ ಮೀನನ್ನು ಈ ಥರ ಸಾಂಬಾರ್ ಅಥವಾ ಫ್ರೈ ಮಾಡಿದಾಗ ತುಂಬ ರುಚಿಯಾಗಿರತ್ತೆ. ನೋಡಿ, ಇದು ಆಲ್ಮೋಸ್ಟ್ ಎಲ್ಲ ಫಿಶ್ಗಳನ್ನೂ ನಾನು ತವಾಕ್ ಹಾಕ್ಕೊಂಡಿದ್ದೀನಿ. ಎರಡೂ ಸೈಡು ಕ್ಲೀನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಎರಡೂ ಸೈಡ್ ಕ್ಲೀನಾಗಿ ಫ್ರೈ ಆಯಿತು ಅಂತ ಹೇಳಿದ್ರೆ ಅದಾದ ನಂತರ ನಿಮಗೆ ನಿಂಬೆಹಣ್ಣಿನ ರಸ ಬೇಕಾದರೂ ಮೇಲ್ಗಡೆ ಹಿಂದ್ಕೊಂಡು ನೀವು ತಿನ್ಬೋದು. ಇಲ್ಲ ಬೇಡ ಅಂದರೆ ಹಾಗೇನೂ ತಿನ್ಬೋದು. ನೋಡಿ, ನಾನು ಇವಾಗ ತಿರುವಾಕ್ಕೊಂಡಿದ್ದೀನಿ. ಇದು ಇವಾಗ ಆಲ್ಮೋಸ್ಟ್ ಎರಡೂ ಸೈಡು ಫ್ರೈ ಆಗಿಬಿಟ್ಟು ರೆಡಿಯಾಗಿದೆ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.